ಪ್ರೈಸ್ ದ ಲಾರ್ಡ್. ದೇವರ ನಂಬಿಕೆ ಸ್ತೋತ್ರವಾಗಲಿ. ಬಿಡುಗಡೆಯ ಸಂದೇಶ ಎಂಬ ಕಾರ್ಯಕ್ರಮಕ್ಕೆ ನಾನು ನಿಮ್ಮೆಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸ್ತೇನೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಿನ್ನ ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಈ ವಾಕ್ಯಗಳನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮನೇ, ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದ್ದುಕೊಂಡು ಈ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೇಳುವ ಪ್ರತಿಯೊಂದು ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11 31 ಮತ್ತು 32 ವಾಕ್ಯಗಳು. 1 Corinthians 11:31-32. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ, ಆದರೆ ನಾವು ಕರ್ತನ ನ್ಯಾಯ ವಿಚಾರಣೆಗೆ ಒಳಗಾಗಿರಲಾಗಿ ಆತನ ಇವರಿಗೆ ಲೋಕದವರ ಸಂಗಡ ಅಪರಾಧಿಗಳೆಂಬ ನಿರ್ಣಯವಾಗಬಾರದೆಂದು ನಮ್ಮನ್ನು ಶಿಕ್ಷಿಸ್ತಾನೆ. ಇಲ್ಲಿ ಅಪ್ಪಸ ಪೌಲ್ ಹೇಳ್ತಾನೆ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆ ಒಳಗಾಗುವುದಿಲ್ಲ. ಒಂದು ವೇಳೆ ದೇವರ ನ್ಯಾಯ ನಿರ್ಣಯ ಬರುವುದಾದರೆ ದೇವರು ಯಾಕೆ ಶಿಕ್ಷಿಸ್ತಾನೆಂದರೆ, ಯೇಸು ಕ್ರಿಸ್ತನಲ್ಲಿ ಯಾರ್ಯಾರು ನಂಬಿಕೆ ಇಟ್ಟಿದ್ದಾರೆ ಮತ್ತು ಯಾರ್ಯಾರು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡಿದ್ದಾರೆ ಅವರೆಲ್ಲರಿಗೂ ಯೇಸು ಕ್ರಿಸ್ತನು ನಿತ್ಯ ನರಕದ ಬೆಂಕಿಯಿಂದ ಅವರಿಗೆ ರಕ್ಷಣೆ ಕೊಟ್ಟಿದ್ದಾನೆ. ಈ ರಕ್ಷಣೆ ಎಂಬುದು ದೇವರ ಕೃಪೆಯಾಗಿದೆ. ಯಾರ್ಯಾರು ಯೇಸು ಕ್ರಿಸ್ತನಲ್ಲಿ ನಂಬಿ ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡು ಈ ರಕ್ಷಣೆಯನ್ನು ಹೊಂದಿಕೊಂಡಿದ್ದರೋ ಅವರು ನಿರಂತರವಾಗಿ ಪಾಪದಲ್ಲಿ ಜೀವಿಸಿದ್ದಾರೆ. ಪಾಪಕ್ಕೆ ಗುಲಾಮರಾಗುವುದಾದರೆ ದೇವರು ಅವರಿಗೆ ಈ ಲೋಕದಲ್ಲಿ ಅವರ ಪಾಪಕ್ಕೆ ನ್ಯಾಯ ತೀರ್ಪು ಅಥವಾ ಪಾಪಕ್ಕೆ ಶಿಕ್ಷೆ ಕೊಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತನ ನಂಬಿಕೆ ಇಟ್ಟು ನೀರಿನಲ್ಲಿ ಮುಳುಗಿ ದೀಕ್ಷಿಸಿಕೊಂಡವರು ಯಾರೂ ನರಕಕ್ಕೆ ಹೋಗಲಿಕ್ಕೆ ದೇವರು ಬಿಡುವುದಿಲ್ಲ. ಅವರಿಗೆ ನರಕದ ಬೆಂಕಿಯಿಂದ ದೇವರು ಬಿಡಿಸಿಕೊಂಡು ನಿತ್ಯ ಜೀವನ ಕೊಟ್ಟಿದ್ದಾರೆ, ಅವ್ರ ರಕ್ಷಣೆ ಕೊಟ್ಟಿದೆ. ಅದಕ್ಕೋಸ್ಕರ ಅವರಿಗೆ ಸತ್ತ ನಂತರ ನ್ಯಾಯ ತೀರ್ಪಲ್ಲ, ಜೀವ ಇರುವಾಗ ಒಂದೇ ವೇಳೆ ಇದರ ಮಕ್ಕಳು ಯೇಸು ಕ್ರಿಸ್ತನ ಬಗ್ಗೆ ತಿಳಿದುಕೊಂಡು ಬೇಕಾದ ಪಾಪವನ್ನು ಮಾಡಿ ಪಾಪದಲ್ಲಿ ಜೀವಿಸಿದರೆ ದೇವರು ತನ್ನ ಸಭೆಯಲ್ಲಿ ದೇವರ ಸೇವಕರ ಮುಖಾಂತರ, ವಾಕ್ಯದ ಮುಖಾಂತರ ಬೇರೆ ಬೇರೆ ರೀತಿಯಲ್ಲಿ ಪಾಪದ ಬಗ್ಗೆ ಎಚ್ಚರಿಕೆ ಕೊಡ್ತಾನೆ. ಆದರೂ ದೇವರ ಮಕ್ಕಳು ನಿರಂತರವಾಗಿ ಪಾಪಕ್ಕೆ ದಾಸರಾದರೆ ಇಲ್ಲಿ ಅಪ್ಪಸ ಪಡೆದರೆ ಅವರನ್ನು ದೇವರು ಶಿಕ್ಷಿಸ್ತಾನೆ. ಯಾಕಂದರೆ ಅವರು ಲೋಕದವರ ಸಂಗಡ ಅಪರಾಧಿ ನಿರ್ಣಯವಾಗಬಾರದು, ಅವರು ಪರಲೋಕಕ್ಕೆ ಬರಬೇಕು, ನಿತ್ಯ ಜನರು ಹೊಂದಿಕೊಳ್ಳಬೇಕು ಎಂಬುದವರು ಶಿಕ್ಷಿಸ್ತಾನೆ ಎಂದು ಅಪ್ಪಸ ಪಾಲು ಹೇಳ್ತಾನೆ. ಹಾಗಾದರೆ ಈ ವಾಕ್ಯದ ಪ್ರಕಾರ ಅಪ್ಪಸ ಪಾಲು ಈ ರೀತಿಯ ಶಿಕ್ಷೆ, ಈ ರೀತಿಯ ನಾತಿರಿಪು ನಿಮಗೆ ಬರದಂತೆ ನೀವು ನಿಮ್ಮನ್ನು ವಿಚಾರಿಸಿಕೊಳ್ಳಬೇಕಂತ ಅಪ್ಪಸ ಪಾಲು ಹೇಳ್ತಾನೆ. ಹಾಗಾದರೆ ಇವತ್ತು ಪ್ರೇರೆ, ನಿಮ್ಮ ಜೀವಿತದಲ್ಲಿ ದೇವರು ಒಂದು ಉದ್ದೇಶ ಇಟ್ಟಿದ್ದಾನೆ. ನೀವು ಯೇಸು ಕ್ರಿಸ್ತನ ನಂಬಿಕೆ ಇಟ್ಟಿದ್ದೀರಿ, ನೀರಿನ ಮುಳುಗಿ ದೀಕ್ಷೆ ಅಂತಕೊಂಡಿದ್ದೀರಿ, ದೇವರು ನಿಮಗೆ ರಕ್ಷಣೆ ಎಂಬ ವರವನ್ನು ನಿಮಗೆ ಕೊಟ್ಟಿದ್ದಾರೆ. ಇದು ಕೃಪೆಯಾಗಿದೆ ಪ್ರೇರೆ. ಈ ಕೃಪೆ ಎಂಬ ರಕ್ಷಣೆ ಎಂಬ ವರ ಹೊಂದಿದ್ದವರು ನೀವೆಲ್ಲರೂ. ಯೇಸು ಕ್ರಿಸ್ತನು ನಿಮಗೆ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದಕ್ಕೋಸ್ಕರ ನೀವು ನಿಮಗೆ ಈ ಲೋಕದಲ್ಲಿರುವಾಗ ನೀವು ಸುಖ ಸಂತೋಷದಲ್ಲಿ ಜೀವನ ಮಾಡಬೇಕು. ಈ ಲೋಕ ನಿಮಗೆ ಆ ಶಿಕ್ಷೆ ಬರಬಾರ್ದಾದರೆ ಆ ಪೋಸ್ಬಾರ್ದ್ರೆ ಪ್ರತಿ ಸಲ ನಿಮ್ಮ ಜೀವಿತವನ್ನು ನೀವು ವಿಚಾರಿಕೊಳ್ಳಬೇಕು. ಆಗ ನಿಮಗೆ ಯಾವ ನ್ಯಾಯ ತೀರ್ಪದ ಯಾವ ಶಿಕ್ಷೆ ಬರುವುದಿಲ್ಲ. ಒಂದು ವೇಳೆ ನಿಮ್ಮ ಜೀವನ ಪರೀಕ್ಷಿಸದೆ ಹೋದರೆ ಶಿಕ್ಷೆ ಬರ್ತದೆ ಎಂಬುದಾಗಿ ಪೋಸ್ಬಾರ್ಡನ್ನು ಆ ಕೊರಿಂಥ ಸಭೆಯ ವಿಶ್ವಾಸಿಗಳೇ ಎಚ್ಚರಿಕೆ ಕೊಡುತ್ತದೆ. ಅದು ಇವತ್ತು ನೋಡ್ತೇವೆ, ಹೇಗೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಳ್ಳುವುದು ಶಿಕ್ಷೆ ಬರದಂತೆ ಎಂಬುದಾಗಿ ನೋಡೋಣ. ಪ್ರೇ ಒಂದನೇ ಸಂಗತಿ ನೋಡ್ತೇವೆ, ದಿನಾಲೂ ದೇವರ ವಾಕ್ಯಗಳನ್ನು ಧ್ಯಾನಿಸುವುದರ ಮೂಲಕ ನಮ್ಮ ಹೃದಯವನ್ನು ಪರೀಕ್ಷಿಸುವವರು ಆಗಬೇಕು. ನಾವು ನೋಡ್ತೇವೆ ಇಬ್ರಿಯವರಿಗೆ ಪತ್ರಿಕೆ 4:12. ಇಬ್ರಿಯ ಚಾಪ್ಟರ್ 4:12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದು, ಕಾರ್ಯಸಾಧಕವಾದದು, ಯಾವ ಇಬ್ಬಾಯಿಕತಿಗಿಂತಲೂ ಹದವಾದದು, ಪ್ರಾಣ ಆತ್ಮಗಳನ್ನು ಕೀಳು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವೀಕ್ಷಿಸುವಂಥದ್ದು ಆಗಿದೆ. ದಿನಾಲೂ ನೀವು ಬೆಳಗಿನ ಜಾವ ಮತ್ತು ರಾತ್ರಿ ಮಲಗ ಮುಂಚೆ ದೇವರ ವಾಕ್ಯ ಓದುವವರು ಮಾತ್ರ ಅಲ್ಲ, ಧ್ಯಾನಿಸುವರಾಗಬೇಕು. ಬರೇ
ಯಾವಾಗ ಇದರವರು ಧ್ಯಾನಿಸ್ತಿರೋ ಆಗ ದೇವರ ವಾಕ್ಯವು ಪ್ರಿಯರೇ ನಿಮ್ಮ ಹೃದಯದಲ್ಲಿ ನಿಮ್ಮ ಆಲೋಚನೆಯಲ್ಲಿ ನಿಮ್ಮ ಬಾಯಿ ಮಾತಿನಲ್ಲಿ ನೀವು ಪಾಪ ಮಾಡಿದರೆ ಈ ವಾಕ್ಯ ಪ್ರಿಯರೇ ನಿಮ್ಮ ಮನಸ್ಸು ಒಳಗೆ ತೂರಿ ಹೋಗಿಕೊಂಡು ನಿಮ್ಮ ಹೃದಯದ ಆಲೋಚನೆ ವಿವರಿಸಿಕೊಂಡು ನಿಮ್ಮಲ್ಲಿ ಪಾಪ ಇರುವುದರೆ ಆ ವಾಕ್ಯ ನಿಮಗೆ ಪಾಪದ ಬೇಗ ಅರವನ್ನು ಉಂಟು ಮಾಡುತ್ತದೆ. ಈ ರೀತಿ ನೀವು ದೇವರ ಧ್ಯಾನ ಮಾಡಿ ನಿಮ್ಮ ಜೀವಿತವನ್ನು ಪರೀಕ್ಷಿಸಿಕೊಂಡು ಒಂದರಲ್ಲಿ ನಿಮ್ಮ ಜೀವಿತ ಪಾಪ ಉಂಟು ಎಂದು ಗೊತ್ತಾದರೆ ಆ ಪಾಪ ಒಪ್ಪಿಗೆಯನ್ನು ಅರಿಕೆ ಮಾಡಿ ಆ ಪಾಪ ಬಿಟ್ಟು ಬಿಡುವುದಾದರೆ ನಿಮಗೆ ನಾಯಿ ತಿರುಪು ಬದಲ ದೇವರು ನಿಮಗೆ ಶಿಕ್ಷಿಸುವುದಿಲ್ಲ. ಒಂದು ವೇಳೆ ಪ್ರೇರೇ ನೀವು ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ ಸಮಯ ಕೊಡುವುದಿಲ್ಲ. ಒಂದು ವೇಳೆ ನೀವು ದೇವರ ವಾಕ್ಯ ಧ್ಯಾನ ಮಾಡುತ್ತಿದ್ದರೆ ನಿಮ್ಮ ಜೀವಿತದಲ್ಲಿರುವ ಗುಪ್ತ ಪಾಪಗಳ ಬಗ್ಗೆ ನಿಮಗೆ ತಿಳಿವಳಿಕೆ ಬರುವುದಿಲ್ಲ. ಯಾಕಂದರೆ ಇವತ್ತು ನೀವು ದೊಡ್ಡ ದೊಡ್ಡ ಪಾಪಗಳು ಮಾಡದಿದ್ದರೂ ಆಲೋಚನೆಯಲ್ಲಿ ಬಾಯಿ ಮಾತಿನ ಅನೇಕರು ಪಾಪ ಮಾಡಿದುಂಟು ಪ್ರೇರೇ. ಅದು ಆ ಪಾಪಗಳು ನಿಮಗೆ ತಿಳಿವಳಿಕೆ ಆಗಬೇಕಾದರೆ ದೇವರ ವಾಕ್ಯ ಬೆಳಗಿನ ಜಾವ ರಾತ್ರಿ ಜಾವ ಧ್ಯಾನ ಮಾಡಿದರೆ ಮಾತ್ರವೇ ಆ ವಾಕ್ಯಗಳು ನಿಮ್ಮ ಹೃದಯದಲ್ಲಿ ಬಚ್ಚಿಟ್ಟ ಪಾಪಗಳನ್ನು ನಿಮಗೆ ತೋರಿಸಿಕೊಡುವಾಗ ನಿಮಗೆ ಪಶ್ಚಾತ್ತಾಪ ಪಡುವಾಗ ಆಗ ದೇವರು ನಿಮಗೆ ಶಿಕ್ಷೆ ಕೊಡದೆ ದೇವರು ನಿಮ್ಮ ಶ್ರಮಿಸ್ತಾನೆ ಮತ್ತು ಈ ಲೋಕದಲ್ಲಿ ಜೀವಿಸುವ ತನಕ ಆರೋಗ್ಯವಂತರಾಗಿ ಆಶೀರ್ವಾದವಂತರಾಗಿ ಜೀವನ ಮಾಡಲು ಸಾಧ್ಯವಾಗ್ತದೆ. ಒಂದು ವೇಳೆ ಈ ರೀತಿ ಪರೀಕ್ಷೆ ಮಾಡದಿದ್ದರೆ ಮಾತ್ರವೇ ದೇವರು ನಿಮಗೆ ಶಿಕ್ಷಿಸ್ತಾನೆ. ಯಾಕಂದರೆ ದೇವರು ನಿಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನೀವು ನರಕಕ್ಕೆ ಹೋಗಬಾರ್ದು, ಪರಲೋಕ ಸೇರಬೇಕು. ಉದ್ದೇಶದಿಂದ ನಿಮಗೆ ಶಿಕ್ಷಿಸ್ತಾನೆ ಎಂಬುದಾಗಿ ಅಪ್ಪಸ್ಪಲ್ಲಿ ಹೇಳುತ್ತಾನೆ. ಇನ್ನೊಂದು ವಿಧಾನ ನೋಡಪ್ಪ ದೇವರ ಪರೀಕ್ಷಿಸುವುದು ಬಗ್ಗೆ ಎಕ್ಸಾಂಪಲ್ ಒಂದನೇ ಯೋಹಾನ ಬರೆದ ಪತ್ರಿಕೆ ಒಂದನೇ ಆದಿಯಲ್ಲಿ 8:9 ವಾಕ್ಯ, ಫಸ್ಟ್ ಜೋನ್ ಚಾಪ್ಟರ್ 1:8-9. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತ ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಸಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಇಲ್ಲಿ ಅಪ್ಪ ಯೋ ಹೇಳ್ತಾನೆ, ನಮ್ಮಲ್ಲಿ ಪಾಪ ಇಲ್ಲ ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ತೇವೆ ಮತ್ತು ಸತ್ಯ ಎಂಬುದು ನಮ್ಮಲ್ಲಿಲ್ಲ. ಅದರ್ಥ ಪ್ರೇ, ಯಾವ ಒಬ್ಬ ವಿಶ್ವಾಸಿ ದೇವರ ವಾಕ್ಯವನ್ನು ಓದುವುದಿಲ್ಲವೋ, ದೇವರ ವಾಕ್ಯವನ್ನು ಕೇಳಿ ಧ್ಯಾನ ಮಾಡಿದಲೋ, ಅವರು ತಮ್ಮಲ್ಲಿ ಪಾಪವಿಲ್ಲ ತಾವೇ ನೀತಿವಂತರು ಎಂಬುದೇ ಅಂಥ ಒಂದು ಭಾವನೆ ಅವರಿಗೆ ಬರ್ತದೆ. ಅದಕ್ಕೆ ಅಪ್ಪಸ್ತಲ ಯೋನ್ ಹೇಳ್ತಾನೆ, ಯಾವಾಗ ನೀವು ದೇವರ ವಾಕ್ಯವನ್ನು ಓದಿತಿರೋ ಧ್ಯಾನ ಮಾಡ್ತಿರೋ ಆಗ ನಿಮ್ಮ ಸಣ್ಣ ಸಣ್ಣ ಪಾಪಗಳು ನಿಮಗೆ ಮನವರಿಕೆ ಆಗುವ ನಿಮ್ಮಲ್ಲಿ ಒಪ್ಪಿಗೆಯನ್ನು ಅರಿಕೆ ಮಾಡಿದರೆ ಎಷ್ಟು ರಕ್ತವು ನಿಮ್ಮ ತೊಳೆದು ನಿಮ್ಮನ್ನು ಶುದ್ಧೀಕರಿಸುತ್ತದೆ. ಆಗ ಯಾವ ಶಿಕ್ಷೆ ನಿಮಗೆ ಬರದಂತೆ ನೀವು ಅದು ಆ ಶಿಕ್ಷೆಯಿಂದ ನಿಮ್ಮನ್ನು ಎಸ್ಕೇಪ್ ಆಗಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ದೇವರ ವಾಕ್ಯ ನಿಮ್ಮಲ್ಲಿಲ್ಲವೋ, ವಾಕ್ಯ ಕೇಳುವುದಿಲ್ಲವೋ, ವಾಕ್ಯ ಧ್ಯಾನ ಮಾಡಲು ಆಗ ನೀವು ಮೋಸ ಹೋಗ್ತೀರಿ, ನಿಮಗೆ ನಿಮ್ಮ ಪಾಪ ಇಲ್ಲ ಎಂಬುದ ಅಂಥ ಭಾವನೆ ಬರುತ್ತೆ. ಅದೇ ಅಂಥ ಭಾವನೆ ಬರಬಾರದಾದರೆ ದೇವರ ವಾಕ್ಯ ಧ್ಯಾನ ಮಾಡೋದು ಅತಿ ಅಗತ್ಯವಾಗಿದೆ. ನಾವು ಅಲ್ಲಿ ಬಗ್ಗೆ ನೋಡುತ್ತೇವೆ, ಯೋಬನ ಜೀವಿತ ಬಗ್ಗೆ ನೋಡುವುದಾದರೆ ದೇವರು ತಾನೇ ಯೋಬನ ಬಗ್ಗೆ ಸೈತನಿಗೆ ಹೇಳ್ತಾನೆ, ಯೋಬನ ನೀತಿವಂತನು ದೇವರೇ ಭಯಪಡುವನು ಪಾಪನ ಹಾಗೆ ಮಾಡು ಅಂತ ಹೇಳ್ತಾನೆ. ಆದರೂ ದೇವರು ಸೈತನಿಗೆ ಯೋಬನಿಗೆ ಕಷ್ಟ ತರುವುದಕ್ಕೆ ಅವನಿಗೆ ಸೋದನೆ ತರೋದಕ್ಕೆ ಅನುಮತಿ ಕೊಡ್ತಾನೆ. ಯಾಕೆಂದರೆ ಯೋಬನಲ್ಲಿ ಪ್ರೇರೆ ತಾನೇ ನೀತಿವಂತನು ತಾನೇ ಪರಿಶುದ್ಧನು ತನ್ನಲ್ಲಿ ಪಾಪವಿಲ್ಲಂಬ ಅಹಂಕಾರ ಇತ್ತು ಪ್ರೇರೆ. ಅದಕ್ಕೋಸ್ಕರ ಇವತ್ತು ದೇವರ ವಾಕ್ಯನೂ ಓದದಿದ್ದರೆ ದೇವರ ವಾಕ್ಯ ಸರಿಯಾಗಿ ಕೇಳಿ ಧ್ಯಾನ ಮಾಡಿದರೆ ನಿಮ್ಮಲ್ಲಿಯೂ ಪ್ರೇರೆ ನನ್ನಲ್ಲಿ ನಿಮ್ಮಲ್ಲಿ ಪಾಪವಿಲ್ಲ ನೀವೇ ಪರಿಶುದ್ಧ ಎಂಬ ಅಹಂಕಾರ ನಿಮ್ಮಲ್ಲಿ ಬರ್ತದೆ. ಮತ್ತು ಆ ಅಹಂಕಾರಕ್ಕೆ ದೇವರು ಯೋಬನಿಗೆ ಪಶ್ಚಾತ್ತಾಪ ಪಡೋದಕ್ಕೆ ಸೈತನಿಗೆ ಅನುಮತಿ ಕೊಡುತ್ತಾನೆ. ಮತ್ತು ಅವರ ಅನುಮತಿಯಿಂದಲೇ ಸೈತನು ನಾನಾ ರೀತಿಯ ಕಷ್ಟ ಸೋದನ ರೋಗಗಳು ತಂದಿರುವಾಗ ಯೋಬನಿಗೆ ಮನವರಿಕ್ತದೆ. ತನ್ನ ಅವಿದ್ಯತೆಯಿಂದಲೇ ತನ್ನ ಪಾಪದಿಂದಲೇ ಈ ಶಿಕ್ಷೆ ಬಂತು ಎಂದು ತಿಳಿದುಕೊಂಡು ಪಶ್ಚಾತ್ತಾಪಡುವಾಗ ಅವನಿಗೆ ಇದರಡಿಪಟ್ಟು ಆಶೀರ್ವಾದ ಕೊಡ್ತಾನೆ. ಇವತ್ತು ಪ್ರೇರೆ ನಿಮ್ಮ ಜೀವಿತದಲ್ಲಿ ಆ ಶಿಕ್ಷೆಯು ನಿಮಗೆ ಬೇಡ, ಸೈತನ ನಿಮ್ಮನ್ನು ಅಟ್ಯಾಕ್ ಮಾಡಬಾರ್ದಂತ ನಿಮ್ಮನ್ನು ಕಾಪಾಡಬೇಕಾದ ದೇವರು. ಹಾಗಾದರೆ ದಿನಾಲು ವಾಕ್ಯಗಳು ಓದಿ ಕೇಳಿ ಧ್ಯಾನ ಮಾಡಿ ಮಾಡುವುದಾದರೆ ನೀವು ಮೋಸ ಹೋಗುವುದಿಲ್ಲ. ಯಾವುದರ ವಾಕ್ಯದಲ್ಲಿ ಜೀವ ಉಂಟು, ಆ ವಾಕ್ಯ ಕನ್ನಡಿಯಾಗಿದೆ, ವಾಕ್ಯ ಧ್ಯಾನ ಮಾಡುವಾಗ ಅದು ನಿಮ್ಮ ಹೃದಯ ಒಳಗೋಗಿ ಮನಸ್ಸಿನ ಒಳಗೋಗಿ ಯಾವುದೇ ಸಣ್ಣ ಪಾಪ ಇದ್ದರೆ ಈ ವಾಕ್ಯ ತೋರಿಸಿಕೊಡುವಾಗ ನೀವು ಪಶ್ಚಾತ್ತಾಪ ಪಡುವಾಗ ಇದು ರಕ್ತವನ್ನು ತೊಳೆದು ನಿಮ್ಮ ಶುದ್ಧೀಕರಿಸಿದ ಮುಂದೆ ಇಲ್ಲಿ ಯೋಹನ್ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ಕೀರ್ತನೆ 17 ಅದರಲ್ಲಿ 3 ವಾಕ್ಯ, Psalm 17:3. ನೀವು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕಾಗಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿ ತಪ್ಪಿಲ್ಲ. ದಾವಿದನು ಇಷ್ಟು ಆತು ಇಷ್ಟೊಂದು ಕಾನ್ಫಿಡೆನ್ಸ್ ಇಷ್ಟೊಂದು ಅವನ ಧೈರ್ಯದಲ್ಲಿದ್ದಾನೆ. ನೀವು ನನ್ನ ಹೃದಯವನ್ನು ಪರೀಕ್ಷಿಸಿದರು, ರಾತ್ರಿ ವೇಳೆ ವಿಚಾರಿಸಿದರು, ನನ್ನನ್ನು ಪುಟಕ್ಕಾಗಿ ಶೋಧಿಸಿದರು, ಯಾವ ದುರಾಲೋಚನೆಯಾದರೂ ನನ್ನಲ್ಲಿ ದೊರೆಯುವುದಿಲ್ಲ, ನನ್ನ ಬಾಯಲ್ಲಿ ತಪ್ಪಿಲ್ಲ. ಪ್ರೇ ಯಾವಾಗ ದೇವರ ವಾಕ್ಯ ಪ್ರೇ ದಾವಿದನ ಜೀವಿತ ನೋಡ್ತೇವೆ,
ದಾವಿದನ ಜೀವಿತದಲ್ಲಿ ಅವನು ದೇವರ ವಾಕ್ಯಕ್ಕೆ ಪ್ರಥಮ ಸ್ಥಾನ ಕೊಡುತ್ತಾನೆ. ಅದಕ್ಕೆ ಅವನು ಕೀರ್ತನೆ ಒಂದನೇ ಕೀರ್ತನೆ ಎರಡನೇ ವಾಕ್ಯದಲ್ಲಿ ಅವನು ಈಗಿದೆ ಯೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಅಗಲಿರಲು ಅವತ್ತನ್ನು ಧ್ಯಾನಿಸ್ತಾರೆ. ನೀವು ಈ ರೀತಿ ಅಭ್ಯಾಸ ಮಾಡಿಕೊಳ್ಳಬೇಕು. ಬೆಳಗಿನ ಜಾವ ರಾತ್ರಿ ಮಲಗುವಾಗ ದೇವರ ಧ್ಯಾನ ಮಾಡಿ ನಿಮ್ಮ ಪರೀಕ್ಷಿಸಿದರೆ ಈ ರೀತಿ ಧೈರ್ಯವಾಗಿ ಹೇಳ್ತೀರಿ ಯಾವುದೇ ದೇವರಿಗೆ ನಿನ್ನನ್ನು ಪರೀಕ್ಷಿಸಿದರು ನನ್ನ ಯಾವ ದುರಾಲೋಚನೆ ಯಾವ್ದು ಆಗಲಿ ಪ್ರತಿದಿನ ಪ್ರೇರೆ ದೇವರ ದೃಷ್ಟಿಯಲ್ಲಿ ನೀವು ನಿರ್ದೋಷಗಳಾಗಿ ಜೀವಿಸುವರಾಗಬೇಕು. ದೇವರ ದೃಷ್ಟಿಯನ್ನು ಪರಿಶುದ್ಧವಾಗಿ ಜೀವಿಸಬೇಕು. ಆಗ ದೇವರು ನಿಮಗೆ ಯಾವ ಶಿಕ್ಷೆ ಬರದಂತೆ ಯಾವ ಸೈತ ನಿಮ್ಮನ್ನು ಅಟ್ಯಾಕ್ ಮಾಡದಂತೆ ದೇವರು ಕಾಪಾಡುವವನಾಗಿದ್ದಾನೆ. ಒಂದು ವೇಳೆ ನಿಮ್ಮ ಕೆಲಸ ವ್ಯವಹಾರದಲ್ಲಿ ಮಗ್ನವಾಗಿಕೊಂಡು ದೇವರಿಗೆ ಕೊಡುವ ಸಮಯ ಪ್ರಾರ್ಥನೆ ಕೊಡುವ ಸಮಯ ವಾಕ್ಯ ಧ್ಯಾನ ಮಾಡಿ ಕೊಡುವ ಸಮಯ ಅದು ಆದಿತ್ಯ ದಿವಸ ಸಭೆ ಸೇರಿ ಬರಲಿಕ್ಕೆ ಬರುವಂಥ ಸಮಯವನ್ನು ನೀವು ಅದಕ್ಕೆ ಕೊಡದೇ ಹೋಗುವುದಾದ್ರೆ ನಿಮ್ಮ ಹೃದಯದಲ್ಲಿ ಪಾಪ ಗೂಡು ಕಟ್ಟುತ್ತೇವೆ. ನಿಮಗೆ ಗೊತ್ತೇ ಆಗುವುದಿಲ್ಲ ಮತ್ತು ಕಡೆಗೆ ನಿಮಗೆ ಶಿಕ್ಷೆ ಬರುತ್ತದೆ. ಶಿಕ್ಷೆ ಬರೋದು ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ಯೇಸು ಕ್ರಿಸ್ತನನ್ನು ಕರೆಯತ್ಕೊಂಡಿದ್ದಾನೆ, ನಿಮಗೆ ನಿತ್ಯ ಜೀವ ಅದರ ವಾಗ್ದಾನ ಮಾಡಿದ್ದಾನೆ, ನೀವು ನರಕಕ್ಕೆ ಹೋಗಬಾರದು ದೇವರು ಶಿಕ್ಷಿಸ್ತಾನೆ. ಆದರೂ ಅಪ್ಪ ಮಾಡಿದೆ ಆದರೆ ಈ ಲೋಕದಲ್ಲಿ ಶಿಕ್ಷೆ ಬರದೆ ಸಂತೋಷಕಾರಿ ಜೀವನ ಮಾಡಬೇಕಾದರೆ ನಿಮ್ಮ ಹೃದಯ ಪರೀಕ್ಷಿಸಿಕೊಳ್ಳುವುದರೆ ಅಂತ ನ್ಯಾಯ ವಿಚಾರಣೆ ಆ ಶಿಕ್ಷೆ ಬರುವುದಿಲ್ಲ ಎಂಬುದಾಗಿ ಅಪ್ಪನು ಎಚ್ಚರಿಕೆ ಕೊಡುತ್ತಾನೆ. ಮಿನ್ನದು ವಾಕ್ಯ ನೋಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4:26 ವಾಕ್ಯ ಎಫೆಸಿಯನ್ಸ್ ಚಾಪ್ಟರ್ 4:26-27 ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತನಿಗೆ ಅವಕಾಶ ಕೊಡಬೇಡಿರಿ. ಇಲ್ಲ ಅಪ್ಪ ಹೇಳ್ತಾನೆ ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ನಿಮ್ಮ ಸಿಟ್ಟು ಸೂರ್ಯ ಅದರ್ಥ ನೀವು ರಾತ್ರಿ ಮಲಗುವ ಮೊದಲು ನಿಮ್ಮ ಜೀವಿತ ಪರಿಸರ ಎಲ್ಲಿಯಾದರೂ ನಿಮ್ಮ ದಿನ ಮಧ್ಯದಲ್ಲಿ ಯಾರ ಮೇಲೆ ಕೋಪಗೊಂಡು ಅವರ ಬಗ್ಗೆ ಕಹಿ ಭಾವನೆ ಅವರ ಬಗ್ಗೆ ನೋವು ಸಮಸ್ಯೆ ಇರುವುದಾದರೆ ಕೂಡಲೇ ರಾತ್ರಿ ಮಲಗುವ ಮುಂಚೆ ಆ ಪಾಪ ಒಪ್ಪಿಕೊಂಡು ಅರಿಕೆ ಮಾಡಿ ಆ ವ್ಯಕ್ತಿಗಳನ್ನು ಅವರನ್ನು ಮನಪ್ರಶ್ರಮಿಸಬೇಕು. ಇಲ್ಲದಿದ್ದರೆ ಸೈತನ ಅವಕಾಶ ಕೊಡ್ತದೆ. ಸೈತನು ಬರ್ತಾನೆ ನಿಮ್ಮನ್ನು ಕಷ್ಟದಿಂದ ಅದರ ಶಿಕ್ಷೆಯಿಂದ ನಿಮಗನ್ನು ಅದರ ಅಟ್ಯಾಕ್ ಅದಕ್ಕೋಸ್ಕರ ಅಪ್ಪಸಲ ಪೌಲು ಹೇಳ್ತಾನೆ ನಮ್ಮ ನಾವೇ ವಿಚಾರಿಸಿಕೊಂಡ್ರೆ ನಾಯಿ ವಿಚಾರಣೆ ಒಳಗಾಗುವುದಿಲ್ಲ. ಒಂದು ವೇಳೆ ನಾಯಿ ವಿಚಾರ ಬರುವುದಾದರೆ ದೇವರು ಏನು ಮಾಡ್ತಾನೆ ಲೋಕದ ಒಟ್ಟಿಗೆ ನೀವು ಅಪರಾಧಿಯಾಗಿ ನರಕಕ್ಕೆ ಹೋಗಬಾರದು ಮತ್ತು ನಿಮ್ಮ ಶಿಕ್ಷಿಸಿದಾಗದೆ ನಿಮ್ಮ ಆರಿಸುವಿಕೆ ನಿಮಗೆ ಲೋಕದಲ್ಲಿ ಪ್ರೇ ನಿಮಗೆ ಸುಖ ಸಂತೋಷಗಳು ಬೇಕಾ, ಸಮಾಧಾನ ಬೇಕಾ, ಒಳ್ಳೆಯ ಆರೋಗ್ಯ ಬೇಕಾ, ದೀರ್ಘಾಯಸ್ಸು ಬಹಳ ಬೇಕಾ? ಹಾಗಾದರೆ ಪ್ರೇ ನೀವು ಇಸ್ಕೊಂಡು ನಂಬಿಕೆ ಇಟ್ಟಿದ್ದೀರಿ, ನೀನು ನಿಮ್ಮಲ್ಲಿ ದೀಕ್ಷೆ ತಗೊಂಡಿದ್ದೀರಿ, ನಿತ್ಯ ಜೀವನ ಇದ್ದಾರೆ ಕೊಟ್ಟಿದ್ದಾರೆ, ಆದರೆ ನೀವು ಪರಿಸರ ಜೀವಿಸಿದರೆ ಈ ಲೋಕದಲ್ಲಿಯೂ ಸಹ ಪ್ರೇ ಆಸೆಗೊಳ್ಳುವಂತರಾಗಿ ಆಲಗುವಂತರಾಗಿ ದೇವ ನೀವು ಜೀವಿಸಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ. ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ಅವಿಧಿಯಾಗುವುದಾದರೆ ಶಿಕ್ಷೆಯನ್ನು ಅನುಭವ ಮಾಡಬೇಕಾಗ್ತದೆ. ಅದರ ಶಿಕ್ಷೆಯು ಬೇಡ. ಈ ರೀತಿಯಲ್ಲಿ ದೇವರ ವಾಕ್ಯದ ಮುಖಾಂತರ ದಿನಾಳು ಹಗಲು ಮತ್ತು ರಾತ್ರಿ ಧ್ಯಾನ ಮಾಡಿದರೆ ಪಾಪಗಳು ನೀವು ಒಪ್ಪಿಕೊಂಡು ಅರಿಕೆ ಮಾಡ್ತೀರಿ. ಆಗ ಸೈತಾನಿಗೆ ನಿಮ್ಮ ಮೇಲೆ ದೂರ ಇರಲಿಕ್ಕೆ ಅವಕಾಶ ಅಲ್ಲಿ ಸಿಗುವುದಿಲ್ಲ. ದೇವರು ನಿಮ್ಮನ್ನು ಆ ಸೈತನ ಆಕ್ರಮಣದಿಂದ ನಿಮ್ಮನ್ನು ದೇವರು ರಕ್ಷಿಸಿ ಕಾಪಾಡುವವನಾಗಿದ್ದಾನೆ. ಎರಡನೇ ಸಂಗತಿ ನೋಡ್ತೇವೆ ನಂಬಿಕೆಯನ್ನು ಪರೀಕ್ಷಿಸುವವರು ಆಗಬೇಕು. ಎರಡನೇ ಕೊರಿಂಥಿಗೆ ದೇವರಿಗೆ ಬರೆದ ಪತ್ರಿಕೆ 13:5 ವಾಕ್ಯ ಸೆಕೆಂಡ್ ಕೊರಿಂಥಿಯನ್ಸ್ ಚಾಪ್ಟರ್ 13:5 ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಎಂದು ನಿಮ್ಮ ನೀವೇ ಪರೀಕ್ಷಿಸಿಕೊಳ್ಳಿರಿ, ನಿಮ್ಮನ್ನು ಪರಿಶೋಧಿಸಿಕೊಳ್ಳಿರಿ. ಏನು ಯೇಸು ಕ್ರಿಸ್ತನು ನಿಮ್ಮಲ್ಲಿದ್ದನೆಂಬುದು ನಿಮ್ಮನ್ನು ಕುರಿತು ನಿಮಗೆ ಚೆನ್ನಾಗಿ ತಿಳಿದಿಲ್ಲವೋ? ಅದು ನಿಮ್ಮಲ್ಲಿಲ್ಲದರೆ ನೀವು ಅಯೋಗ್ಯರೇ. ಪಿಲಪ್ಪ ಪೌಲನು ಕುಲ ವಿಶ್ವಾಸದಲ್ಲಿ ನಿಮ್ಮಲ್ಲಿ ಆ ನಂಬಿಕೆ ಉಂಟು, ಆ ನಂಬಿಕೆಯಲ್ಲಿ ಜೀವಿಸ್ತಿರೋ ಇಲ್ಲವೋ ಎಂದು ಪರೀಕ್ಷೆ ಮಾಡಬೇಕಂದ್ರೆ, ಯಾಕೆಂದರೆ ಅನೇಕರು ನಾನು ತಾನು ಯೇಸು ನಂಬುತ್ತೆಂದು ಹೇಳ್ತೇನೆ, ಆದರೆ ಅವರಲ್ಲಿ ಆ ಯೇಸು ಕ್ರಿಸ್ತನ ಆ ಗುಣಗಳು ತೋರಲ್ಪಡೋದು. ಹಾಗಾದರೆ ನಂಬಿಕೆ ನಿಮ್ಮ ಉಂಟು ಎಂಬುದಾಗಿ ನೀವು ಪರೀಕ್ಷಿಸುವುದು ಹೇಗೆಂದರೆ ನಂಬಿಕೆ ನಿಮ್ಮಲ್ಲಿರುವುದಾದರೆ ಯೇಸು ಕ್ರಿಸ್ತ ನಿಮ್ಮಲ್ಲಿರುವುದರೆ ಯೇಸು ಕ್ರಿಸ್ತನ ಆ ಸ್ವಭಾವಗಳು ನಂಬಿಕೆ ಕ್ರಿಯೆಗಳು ತೋರಿ ಬಂದರೆ ಮಾತ್ರವೇ ನಂಬಿಕೆ ಉಂಟು ಎಂಬುದು ಗೊತ್ತದೆ. ಒಂದೇ ವೇಳೆ ನಂಬಿಕೆ ಕ್ರಿಯೆಗಳು ನಿಮಗೆ ತೋರಿದಲ್ಲ ಅದರ ನಂಬಿಕೆ ಜೀವವಿಲ್ಲ ಎಂಬುದಾದ ಅದಕ್ಕೆ ಅಪ್ಪಸ್ ಬರೋದ್ರೆ ಕೊರಂತ ವಿಶ್ವಾಸಗಳೇ ನಿಮ್ಮಲ್ಲಿ ನಂಬಿಕೆ ಉಂಟೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿಕೊಳ್ಳಿರಿ, ಪರಿಶೋಧಿಸಿಕೊಳ್ಳಿರಿ ಎಂಬುದಾಗಿ ಹೇಳ್ತಾರೆ. ಹೇಗೆ ಪರೀಕ್ಷಿಸುವುದು ನಾವು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 2:17-26 ವಾಕ್ಯ ಜೇಮ್ಸ್ ಚಾಪ್ಟರ್ 2:17-26 ಹಾಗೆಯೇ
ಕ್ರಿಯೆಗಳಿಲ್ಲದಿದ್ದರೆ ನಂಬಿಕೆಯು ತನ್ನಲ್ಲಿ ಜೀವವಿಲ್ಲದು. ಇಲ್ಲಿ ಯಾಕೋ ಹೇಳ್ತಾನೆ, ಬರೀ ನಂಬಿಕೊಂಡು ಹೇಳಿಕೊಂಡು ನಂಬಿಕೆ ಕ್ರಿಯೆ, ಅನಂಬಿಕೆಯ ವಿಧೇಯತೆ, ಅನಂಬಿಕೆಯ ಪ್ರಾರ್ಥನೆ, ಅನಂಬಿಕೆಯ ಅರಿಕೆ ಇದು ಇಲ್ಲದಿದ್ದರೆ ನಂಬಿಕೆ ಜೀವವಿಲ್ಲದು. ಇಲ್ಲಿ ಅಪ್ಪಸ್ತ ನಂಬಿಕೆ ಯಾರಲ್ಲಿ ಉಂಟು ಅವರು ತಮ್ಮ ಬಾಯಿಂದ ಹೇಳ್ತಾರೆ ತನ್ನ ಒಳಗೆ ಯೇಸು ಕ್ರಿಸ್ತನು ಇದ್ದಾನೆ. ಮತ್ತೆ ನಂಬಿಕೆ ಇಲ್ಲದವರು ತನ್ನ ಒಳಗೆ ಯೇಸು ಇದ್ದಾನೆ ಎಲ್ಲಿ ಕಂಬಿಗೆ ಆ ಧೈರ್ಯ ಬರೋದಕ್ಕೆ ನಂಬಿಕೆ ಉಂಟು, ಅದು ಕ್ರಿಯೆಗಳು ಬೇಕು. ಕ್ರಿಯೆಗಳಿಲ್ಲದ ನಂಬಿಕೆ ಜೀವವಿಲ್ಲದೆಂಬುದಾಗಿ ಇಲ್ಲಿ ಯಾಕೋಬ ಹೇಳ್ತಾನೆ. ಅದನ್ನು ಬಿಟ್ಟು ಪಕ್ಷಪಾತ ತೋರಿಸೋರಾಗಿದ್ದರೆ ನೀವು ಪಾಪ ಮಾಡೋರಾಗಿದ್ದು ಅಪರಾಧಿಗಳೆಂದು ಧರ್ಮಶಾಸ್ತ್ರದಿಂದ ತೀರ್ಮಾನಿಸಲು ಪಡುತ್ತೀರಿ. ಇಲ್ಲಿ ಯಾಕೋಬ ಹೇಳ್ತಾನೆ, ಆ ಸಭೆಯ ಸಹೋದರರೇ ಒಂದು ಬಡ ಸಹೋದರರಿಗೆ ಅವರು ಪಕ್ಷಪಾತ ತೋರಿಸಿದರು. ಅದೇ ಯಾಕೋಬ ಹೇಳ್ತಾನೆ, ನೀವು ಪಕ್ಷಪಾತ ತೋರಿಸಿದ ನಿಮಿತ್ತವಾಗಿ ನೀವು ಅಪರಾಧಿಗಳನ್ನು ತೋರಿ ಬರುತ್ತೀರಿ. ಅದರ್ಥ ದೇವರು ಕೊಟ್ಟ ದಸಾಜ್ಞೆ ಪ್ರೇರೆ, ಅದು ಯಾವ ಆಜ್ಞೆಯೂ ಆವಿಧರಾಗುತ್ತೀರೋ ದೇವರ ಮುಂದೆನೂ ಅಪರಾಧಿಗಳಾಗ್ತೀರಿ. ಅದಕ್ಕೆ ದೇವರ ಮುಂದೆ ನೀತಿವಂತರಾಗಬೇಕೆಂದರೆ ದೇವರು ಕೂಡ ದಸಾಜ್ಞೆಗಳನ್ನು ಪ್ರೇ ಹೊಸ ಅನೇಕ ಎಲ್ಲ ಆಜ್ಞೆ ವಿಧ ಆಗುವುದರ ಮುಖಾಂತರ ನೀವು ದೇವ್ರ ನೀತಿವಂತರಿಂದ ತೋರಲ್ಪಡುತ್ತೀರಿ. ಹತ್ತನೇ ವಾಕ್ಯ ಓದ್ತೇನೆ, ಯಾಕೆಂದರೆ ಯಾವನಾದರೂ ಧರ್ಮಶಾಸ್ತ್ರವನ್ನೆಲ್ಲ ಕೈಕೊಂಡು ನಡೆದು ಒಂದೇ ಒಂದರಲ್ಲಿ ತಪ್ಪಿದ್ದರೆ ಅವನೆಲ್ಲ ವಿಷಯದಲ್ಲಿಯೂ ಅಪರಾಧಿ ಆಗ್ತಾನೆ. ಇಲ್ಲಿ ಯಾಕೆ ಬರ್ತಾನೆ, ಧರ್ಮ ಉಪಸ್ಥಿತಿರುವ ಹತ್ತು ಆಜ್ಞೆಯನ್ನು ಕೈಕೊಂಡು ಒಂದು ಆಜ್ಞೆಗೆ ಅವಿದಾದರೆ ಎಲ್ಲ ವಿಷಯ ಅಪರಾಧಿ ಆಗ್ತೀರಿ ಎಂಬುದಾಗಲಿ ಯಾಕೊಬ್ಬ ಹೇಳ್ತಾನೆ. ಹನ್ನೊಂದನೇ ವಾಕ್ಯ, ವ್ಯಭಿಚಾರ ಮಾಡಬಾರ್ದೆಂದು ಹೇಳಿದವನೇ ನರಹತ್ಯೆ ಮಾಡಬಾರ್ದೆಂದು ಹೇಳಿದನು. ಆದ ಕಾರಣ ನೀನು ವ್ಯಭಿಚಾರ ಮಾಡದೇ ಇದ್ದರೂ ನರಹತ್ಯೆ ಮಾಡಿದರೆ ಧರ್ಮ ಪ್ರಮಾಣವನ್ನು ಮೀರಿದವನಾದಿ. ನೀವು ಬಿಡುಗಡೆಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನ ಒಂದು ತಕ್ಕವರೆಂದು ಮಾತನಾಡಿರಿ ನಡೀರಿ. ಇಲ್ಲಿ ಯಾಕೆ ಬರ್ತಾನೆ, ಇವತ್ತು ನಿಮಗೆ ಎಲ್ಲ ಶಾಪದ ಬೇಕು ದೇವರ ಆತ್ಮನು ತೋರಿಸಿದ ಅನೇಕರು ಪ್ರೇ ಈ ಸಂದರ್ಭರು ಅನೇಕರು ಸಾಲ ಎಂಬ ಶಾಪದಲ್ಲಿದ್ದೀರಿ. ಕೆಲವರು ಬಡತನ ಕೊರತೆ, ಕೆಲವರು ರೋಗ ಎಂಬ ಶಾಪದಲ್ಲಿದ್ದೀರಿ. ಕೆಲವರು ಪ್ರೇ ನಿಮ್ಮ ಸಂತಾನ ಬಂದ ಜನರೇಷನ್ ಶಾಪದಲ್ಲಿದೆ. ಎಲ್ಲ ಶಾಪದಿಂದ ನಿಮಗೆ ಬಿಡುಗಡೆ ಆಗಬೇಕಾ? ಯಾಕೆ ಬಿಡ್ತಾನೆ, ದೇವರು ಕೊಟ್ಟ ದಸಾಜ್ಞೆಗಳನ್ನು ಪರೇ ಹೊಸ ಮಾಡೋಕ್ಕೆ ಅದು ಇನ್ನೂ ಎರಡು ಆಜ್ಞೆ ಕೊಟ್ಟು ಇನ್ನೂ ಅನೇಕ ಆಜ್ಞೆ ಈ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಾದರೆ ನೀವು ಪರಿಪೂರ್ಣ ಬಿಡುಗಡೆ ಹೊಂದುತ್ತೀರಿ ಎಂಬುದಲ್ಲಿ ಯಾಕೆ ಬಿಡ್ತಾನೆ. ಮತ್ತು ಅದ್ಭುತವಾಗಿ ಹೇಳ್ತಾನೆ, ಕರುಣೆ ತೋರಿಸದೆ ಇರುವವನಿಗೆ ನಾನು ತಿರುಗಲೇ ಕರುಣೆ ತೋರಿಸಲು ಪಡುವುದಿಲ್ಲ. ಇದರ್ಥವಾಗಿದೆ, ಅಲ್ಲಿ ಆ ಸಹೋದರರು ಆ ಬಡ ಸಹೋದರನಿಗೆ ಕರುಣೆ ತೋರಿಸಿದ ನಿಮಿತ್ತವಾಗಿ ಅವರ ಮೇಲೆ ದೇವರ ಶಿಕ್ಷೆ ಬಂದಿತ್ತು. ಪರಿ ನಿಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಇರುವುದಾದರೆ ನೀವು ಪರೀಕ್ಷೆ ಮಾಡಬೇಕು. ಕಾರಣವಿಲ್ಲದೆ ಯಾವ ಕಷ್ಟ, ಯಾವ ಸಂಕಟ, ಯಾವ ನೋವು, ಯಾವ ವೇದನೆ, ಯಾವ ರೋಗವು ಬರುವುದಿಲ್ಲ. ಪ್ರತಿಯೊಂದಕ್ಕೆ ಏನಾದರೂ ಕಾರಣ ಉಂಟು. ಅದಕ್ಕೆ ನಿಮ್ಮ ಜೀವಿತವನ್ನು ಪರೀಕ್ಷಿಸಬೇಕು. ನಿಮ್ಮ ಜೀವಿತ ಕಷ್ಟಗಳು ಬರುವಾಗ ನೀವು ಪರೀಕ್ಷೆ ಮಾಡುವವರಾಗಬೇಕು. ಮತ್ತು ಕಷ್ಟಗಳು ಬರಬಾರದೆ ಮೊದಲೇ ನೀವು ಪರೀಕ್ಷೆ ಮಾಡಬೇಕು. ದೇವರ ವಾಕ್ಯದಲ್ಲಿರುವ ಎಲ್ಲ ಆಜ್ಞೆಗಳು ನಡೆಯುತ್ತಿರು ಇಲ್ಲೋ ಪರೀಕ್ಷಿಸಿ. ಎಲ್ಲ ಆಜ್ಞೆಗಳು ನಡೆಯುತ್ತಾರೆ ನಾವು ನೋಡ್ತೇವೆ, ಕರುಣೆಯು ತೋರಿಸುವ ಕರುಣೆಯು ನಾಯಿತಿರನ್ನು ಗದ್ದೆ ಹೋಗ್ತದೆ. ಅಂದರೆ ಆ ಸಹೋದರರು ಒಂದು ವೇಳೆ ಆ ಬಡಸುವ ಕರುಣೆ ತೋರಿಸಿದರೆ ಅವನ ಮೇಲೆ ನಾಯಿತಿ ಬರುತ್ತಿದ್ದಲ್ಲ. ಬರೀ ಇವತ್ತು ದೇವರು ನಿಮ್ಮನ್ನು ಪ್ರೀತಿಸ್ತಾನೆ, ದೇವರು ನಿಮ್ಮನ್ನು ಕರುಣಿಸ್ತಾನೆ. ದೇವರು ತನ್ನ ಒಬ್ಬನೇ ಮಗನಾದ ಯೇಸು ರಕ್ತದ ಮೂಲಕ ನಿಮ್ಮನ್ನು ಕರೆದುಕೊಂಡಿದ್ದಾನೆ. ನೀವು ದೇವರ ಮಕ್ಕಳಾಗಿದ್ದೀರಿ. ದೇವರು ತನ್ನ ಕೃಪೆಯ ಮುಖಾಂತರ ನಿತ್ಯ ಜೀವನ ಕೊಟ್ಟಿದ್ದಾನೆ. ಅದಕ್ಕೆ ಒಂದು ವೇಳೆ ನೀವು ದೇವರ ವಾಕ್ಯಕ್ಕೆ ಅವಿಧಿಯಾಗಿ ನಡೆಯುವುದಾದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ನರಕಕ್ಕೆ ಹೋಗಬಾರದ ಉದ್ದೇಶದಿಂದ ನಿಮಗೆ ಶಿಕ್ಷೆ ಕೊಡುತ್ತಾನೆ. ಅಂದರೆ ಶಿಕ್ಷೆಗಳು ಬೇಡಾದರೆ ಪ್ರೇ ದಿನಾಲು ದೇವರ ವಾಕ್ಯದ ಮುಖಾಂತರ ದೇವರ ಆಜ್ಞೆಗಳನ್ನು ಓದಿಕೊಂಡು ನಿಮ್ಮ ಜೀವಿತ ಪರೀಕ್ಷಿಸಿದರೆ ದೇವರ ಪ್ರತಿ ಆಜ್ಞೆಗೆ ನೀವು ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡೋರಾಗಬೇಕು. ನಾವು ನೋಡ್ತೇವೆ ಮತ್ತೆ ಅನ್ನ ಬರೋ ಸುವಾರ್ತೆಯಲ್ಲಿ ಎಷ್ಟು ಎಲ್ಲ ಅಲ್ಲಿ ಹುಡುಕೆಯ ದಸಾಜ್ಞೆಗಳನ್ನು ಮತ್ತೆ ಅನ್ನ ಬರೋ ಸುವಾರ್ತೆ ಎರಡು ಆಜ್ಞೆಯಾಗಿ ಮಾರ್ಪಡಿಸಿಕೊಂಡು ಅನೇಕ ಆಜ್ಞೆಯಿಂದ ಕೂಡಿಸಿಕೊಟ್ಟಿದ್ದಾನೆ. ಅದಕ್ಕೆ ಮತ್ತೆ ಅನ್ನ ಬರೋ ಸುವಾರ್ತೆ ಓದುವಾಗ ಎಲ್ಲ ಅಲ್ಲಿ ಬರೋ ಆಜ್ಞೆಗಳು ಅದರಲ್ಲಿ ಕೂಡಿಸಿಕೊಳ್ಳಪಟ್ಟಿವೆ. ಅದಕ್ಕೆ ಎಲ್ಲ ಆಜ್ಞೆಗಳನ್ನು ಕೈಕೊಂಡು ನಡಬೇಕು. ಯಾವ ಆಜ್ಞೆಯನ್ನು ಮೀರಿದರು ಅದುವೇ ಪಾಪವಾಗಿದೆ. ಬರೇ ಪಾಪ ಎಂದರೆ ಬರೇ ದೇವರ ಆಜ್ಞೆ ಮೀರುವುದೇ ಪಾಪವಾಗಿದೆ. ಮತ್ತು ಆ ಪಾಪಕ್ಕೆ ಶಿಕ್ಷೆ ಉಂಟು. ಅದೇ ಶಿಕ್ಷೆಗೆ ಬೇಡ. ನೀವು ಪ್ರತಿದಿನ ನಿತ್ಯ ಪರಿಶುದ್ಧ ಜೀವನ ಮಾಡಬೇಕಾದ್ರೆ ದೇವರ ಎಲ್ಲ ಆಜ್ಞೆಗೆ ನಡೆಯುವುದಾದರೆ ನೀವು ಧರ್ಮಶಾಸ್ತ್ರದಿಂದ ಬಿಡಿರುಂದುತ್ತೀರಿ ಮತ್ತು ದೇವರ ಕರುಣೆಯನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಯಾಕೋಬನು ಹೇಳುತ್ತಾನೆ. ಪ್ರೇರೆ ಇನ್ನೊಂದು ದೃಷ್ಟಾಂತವನ್ನು ನೋಡ್ತೇವೆ. ನಾಲ್ಕನೇ ಸಂಗತಿ, ಪ್ರೇರೆ ದಿನಾಲು ಪ್ರಾರ್ಥನೆಯನ್ನು ಮಾಡುವವರಾಗಬೇಕು. ಯೋಬನ ಪುಸ್ತಕ 13ನೇ ಆದಿಯಲ್ಲಿ 23ನೇ ವಾಕ್ಯ, ನನ್ನ ಪಾಪ ದೋಷಗಳೆಷ್ಟು, ನನ್ನ ಪಾಪವನ್ನು ದ್ರೋಹವನ್ನು ನನಗೆ ತಿಳಿಯಪಡಿಸು. 24ನೇ ವಾಕ್ಯ ಇರುತ್ತೆ, ನೀನು ವಿಮುಖನಾಗಿ ನನ್ನ ಶತ್ರು ವೆಂದೆನಿಸುವುದೇಕೆ, ಆರಿ ಹೋಗುವ ಎಲೆಯನ್ನು ನಡುಗಿಸುವೀಯ, ಒಣಗಿದ ಹೊಟ್ಟನ್ನು ಅಟ್ಟಿ ಬಿಡುವೀಯ. ನನ್ನ ವಿಷಯವಾಗಿ ಕಠಿಣದ ತೀರ್ಪುಗಳನ್ನು ಬರೆದು ನನ್ನ ಯೌವನದ ಪಾಪಗಳ ಫಲದ ಬಾಧ್ಯತೆ ನನಗೆ ಕೊಟ್ಟಿದ್ದೀ. ಯೋಬನ ಪುಸ್ತಕ
ಹದಿಮೂರನೇದಲ್ಲಿ 23-26 ವಾಕ್ಯ ತನಕ ಜೋಬ್ ಚಾಪ್ಟರ್ 13:23-26 ಬರೀ ಯೋಬನ ಜೀವಿತ ಕಷ್ಟಗಳು ಬಂದಿರುವಾಗ ರೋಗಗಳು ಬಂದಿರುವಾಗ ಆತನ ದೇವತೆಗೆ ಬೇಡ ದೇವ ನನ್ನ ಪಾಪ ನನ್ನ ದೋಷವನ್ನು ತಿಳಿಯಪಡಿಸು ನನ್ನ ಯಮನದ ಪಾಪಗಳನ್ನು ನನಗೆ ತೋರಿಸಿಕೊಡು ಅಲ್ಲಿ ಯೋಬನಿಗೆ ಗೊತ್ತಾಯಿತು ದೇವರ ಕಾರಣವಿಲ್ಲದೆ ಯೋಬನಿಗೆ ಸೈತಾನಿಗೆ ಅಟ್ಯಾಕ್ ಮಾಡಲಿಕ್ಕೆ ಅನುಮತಿ ಕೊಡಲಿಲ್ಲ ಯೋಬನಲ್ಲಿ ಪಾಪಗಳು ಇತ್ತು ಅವನ ಪಾಪವನ್ನು ಮುಚ್ಚಿಟ್ಟುಕೊಂಡು ತಾನು ನೀತಿವಂತನು ತಾನು ಈ ಅಹಂಕಾರವನ್ನು ಇತ್ತು ಅದೇ ದೇವರು ಅವನಿಗೆ ನಿತ್ಯ ಜೀವನ ವಾಗ್ದಾನ ಮಾಡಿದ ನಿಮಿತ್ತವಾಗಿ ಅವನು ನರಕಕ್ಕೆ ಹೋಗಬಾರದು ನಿಮಿತ್ತವಾಗಿ ಸೈತಾನಿಗೆ ಅನುಮತಿ ಕೊಡ್ತಾನೆ ಅವನ ಕಷ್ಟ ತರಲಿಕ್ಕೆ ಆ ಕಷ್ಟಗಳು ಬರುವಾಗ ಯೋಬನ ದೇವರ ಬೆಳೆ ದೇವ ನನ್ನಲ್ಲಿ ಯಾವುದೇ ಪಾಪಗಳಿದ್ದರೆ ಯಾವ ದೋಷಗಳಿದ್ದಾನೆ ತಿಳಿಯಪಡಿಸು ಏನು ಈ ರೀತಿ ಅವನು ಕೇಳಿದ ಆದ ರೀತಿ ನಿಮ್ಮ ಜೀವಿತದಲ್ಲಿ ಪ್ರೇ ಯಾವುದೇ ಕಷ್ಟಗಳು ಉಂಟು ಪ್ರೇ ನಿಮ್ಮ ಸಾಲ ಉಂಟು ಪ್ರೇ ಅನೇಕರು ಪ್ರೇ ಅನೇಕ ಕಷ್ಟದಲ್ಲಿ ಬಡತನದಲ್ಲಿ ಕೊರತೆಯಲ್ಲಿ ಸಾಲದಲ್ಲಿ ರೋಗದಲ್ಲಿ ನಿರಾಶೆಯಲ್ಲಿ ಜಿಗುಪ್ಸೆಯಲ್ಲಿ ಸಮಾಧಾನವಿಲ್ಲದೆ ಚಿಂತೆಯಲ್ಲಿದ್ದೀರಿ ದೇವರ ಆತ್ಮನೇ ತಾನೆ ಇವತ್ತಿಗೆ ಸಂಧ್ಯೆ ಸಮ್ಮುಖ ನಿಮಗೆ ಬಿಡುಗಡೆ ಕೊಡಲಿಕ್ಕೆ ಬಯಸ್ತಾನೆ ನಿಮಗೆ ಬಿಡುಗಡೆ ಬೇಕಾ ಆ ದೇವರ ಆ ಶಿಕ್ಷೆಯಿಂದ ನಿಮಗೆ ರಕ್ಷಣೆ ಆಗಬೇಕಾ ಆದ್ದರಿಂದ ದೇವರ ಬೇಡಿಕೊಳ್ಳಿರಿ ದೇವ ನನ್ನ ಹೃದಯ ಪರೀಕ್ಷಿಸು ದೇವ ನನ್ನ ಹೃದಯ ತಿಳಿದುಕೊ ಎಲ್ಲಿಯಾದ್ರೂ ನನ್ನ ಜೀವಿತದಲ್ಲಿ ಯವನದಲ್ಲಿ ಆಗಲಿ ಅದು ಯಾವ ಸಲ ನನ್ನಲ್ಲಿ ಪಾಪ ಮಾಡುವುದಾದರೆ ಆ ಪಾಪ ಬಗ್ಗೆ ನನ್ನ ವಾಕ್ಯದ ಮುಖಾಂತರ ವಾಕ್ಯ ಕೇಳುವ ಮುಖಾಂತರ ವಾಕ್ಯ ಓದುವ ಮುಖಾಂತರ ವಾಕ್ಯ ಧ್ಯಾನ ಮಾಡುವ ಮುಖಾಂತರ ನಿನ್ನ ಸೇವಕರ ಮುಖಾಂತರ ಪ್ರವಾದನ ಮುಖಾಂತರ ನನಗೆ ತೋರಿಸಿಕೊಡಿದೆವ ನಾನು ಒಪ್ಪಿಕೊಳ್ಳುತ್ತೇನೆ ಇದೆ ಪ್ರಾರ್ಥನೆ ಮಾಡಿದರೆ ದೇವರು ಯೋಬನ ಪಾಪವನ್ನು ದೇವರು ಅವನಿಗೆ ಮನವರಿಕೆ ಆಯಿತು ಅವನ ಕಡೆಗೆ ನಲುತ್ತಾನೆ ಅದಿಲ್ಲ ಅವನ ಪಶ್ಚಾತ್ತಾಪಟ್ಟನು ಆಗ ದೇವರು ಅವನಿಗೆ ಎರಡು ಪಟ್ಟು ಆಸನು ಈ ರೀತಿ ಪಶ್ಚಾತ್ತಾಪಡುವುದರೆ ದೇವರು ಎರಡು ಪಟ್ಟು ಆಶೀರ್ವಾದ ಕೊಡ್ತಾನೆ ದೀರ್ಘಾಸ ಕೊಡ್ತಾನೆ ಮತ್ತು ನಿತ್ಯ ಜೀವನ ನಿಮಗೆ ಕೊಡುವನಾಗಿದ್ದಾನೆ ದೇವರ ನಮ್ಮ ಸ್ತೋತ್ರವಾಗಲಿ ಈ ಸಂದೇಶ ನಿಮ್ಮ ಜೀವಿತದಲ್ಲಿ ನಿಜವಾಗಿ ಉತ್ತೇಜನ ಉಂಟು ಆಗಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ತಾನೆ ತನ್ನ ದೇವರೇ ಯೇಸುಕ್ರಿಸ್ತನ ನಾಮದಲ್ಲಿ ಸ್ತೋತ್ರದಲ್ಲಿ ನಾನು ಕೊಂಡಾಡ್ತಾನೆ ಇದರಲ್ಲಿ ಪ್ರತಿ ವೀಕ್ಷಕರನ್ನು ದೇವ ಈ ವಾಕ್ಯದ ಮುಖಾಂತರ ಅವರಲ್ಲಿ ಮಾತನಾಡಿಕೊಂಡು ಈ ವಾಕ್ಯದ ಮುಖಾಂತರ ತಮ್ಮ ಜೀವಿತ ಪರಿಶೀಲಿಸಿಕೊಂಡು ಅದರ ಪರಿಪೂರ್ಣ ಪರಿಶುದ್ಧರಾಗಿ ನೀತಿಯನ್ನು ಜೀವಿಸಿಕೊಂಡು ನನ್ನ ಆಶೀರ್ವಾದವನ್ನು ಹೊಂದಿಕೊಳ್ಳುವುದೆ ಈ ನಾವು ಜನರಿಗೆ ನನ್ನ ಕೃಪೆ ಕೊಡವನ್ನು ಬೇಡಿಕೊಳ್ತೇನೆ ಯೇಸುಕ್ರಿಸ್ತನ ನಾಮದಲ್ಲಿ ಆಮೇನ್. ನಿತ್ಯ ಸ್ತುತಿ ತನ್ನ